ನಿಮ್ಮ ನೆಚ್ಚಿನ ಪ್ರಗತಿ ಟಿವಿಯನ್ನ ಯಾವುದೇ ಸಮಯದಲ್ಲಿ ನೋಡಲು ಪ್ರಗತಿ ಟಿವಿ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಭಾರತೀಯ ಜನತಾ ಪಾರ್ಟಿಯ ದೆಹಲಿ ವೆಬ್ಸೈಟ್ ಹ್ಯಾಕ್ ಮಾಡಿ ಬಿಜೆಪಿಗೆ ವಿರುದ್ಧವಾದ ಅಂಶಗಳನ್ನು ಅದೇ ವೆಬ್ಸೈಟ್ನಲ್ಲಿ ಪ್ರಕಟಿಸಿದೆ. ಮೊಹಮ್ಮದ್ ಬಿಲಾಲ್ ಟೀಮ್ ಎಂದು ಕರೆಸಲ್ಪಡುವ ಹ್ಯಾಕರ್ ಗುಂಪು ಭಾರತ ಮತ್ತು ಪ್ರಧಾನಿ ನರೇಂದ್ರ ಮೋದಿ ವಿರುದ್ದ ದ್ವೇಷ ಅವಹೇಳನಕಾರಿ ಅಂಶಗಳನ್ನು ಪೋಸ್ಟ್ ಮಾಡಿದೆ ಹಾಗೂ ವಿಂಗ್ ಕಮಾಂಡರ್ ಅಭಿನಂದನ್ ಅವರನ್ನು ಪಾಕಿಸ್ತಾನ ವಶಪಡಿಸಿಕೊಂಡ ದಿನವಾದ ಫೆಬ್ರವರಿ 27 ನೆನಪಿಸಿಕೊಳ್ಳುವಂತೆ ಈ ವೆಬ್ ಪೇಜ್ನಲ್ಲಿ ತಿಳಿಸಲಾಗಿದೆ. ಇದರ ಜೊತೆಗೆ ಪಿಎಂ ಮೋದಿ ವಿರುದ್ದ ನಿಂದನೀಯ ಭಾಷೆಯನ್ನ ಬಳಸಿ ಹ್ಯಾಶ್ ಟ್ಯಾಗ್ ಮಾಡಿ ಕೊನೆಗೊಳಿಸಲಾಗಿದೆ. ಭಾರತೀಯ ಸರ್ಕಾರದ ಆನ್ಲೈನ್ನಲ್ಲಿರುವ ಲೋಪಗಳ ದೋಷಗಳ ಬಗ್ಗೆ ಆಗಾಗ್ಗೆ ಪೋಸ್ಟ್ ಮಾಡ್ತಾ ಇದ್ರು. ಟ್ವಿಟರ್ ಮೂಲಕ ಹ್ಯಾಕರ್ಗಳನ್ನ ಗುರುತಿಸಿದ್ದಾರೆ ಕಾಶ್ಮೀರ. HTML ಪುಟವನ್ನ ಪೇಸ್ಟ್ ಬಿನ್ ಎಂಬ ಸೇವೆಯಿಂದ ಲೋಡ್ ಮಾಡುವುದು ಹ್ಯಾಕರ್ಗಳಿಗೆ ನಕಲಿ ವೆಬ್ ಪೇಜ್ ಮಾಡಲು ಅನುಕೂಲ ಮಾಡಿಕೊಡಲಾಗ್ತಾ ಇದೆ ಎಂದು ಭದ್ರತಾ ಸಂಶೋಧಕ ಎಲಿಯಟ್ ಅಲ್ಡರ್ಸನ್ ಹೇಳಿದ್ರು.